ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಯಾದಂಥ ಬೆನ್ನಲ್ಲೇ ಬೀದರ್ ಜಿಲ್ಲಾ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಮಲ್ಲಿಕಾರ್ಜುನ್ ಖೂಬಾಗೆ ಟಿಕೆಟ್ ನೀಡಿರುವಂತಹ ಹಿನ್ನೆಲೆಯಲ್ಲಿ ಬಸವ ಕಲ್ಯಾಣ ಬಿಜೆಪಿಯಲ್ಲಿ ಬಂಡಾಯದ ಬಿಸಿ ಎದ್ದಿದೆ. ಮರಾಠ ಸಮಾಜದ ವತಿಯಿಂದ ಟಿಕೆಟ್ ನೀಡೋದಾಗಿ ಹೇಳಿ ನಿಮ್ಮನ್ನ ಬಿಜೆಪಿಗೆ ಕರೆಸ್ಕೊಂಡು ಅನ್ಯಾಯ ಮಾಡಿದ್ದೇನೆ ಅಂತ ಯಡಿಯೂರಪ್ಪ ಕ್ಷಮೆಯಾಚಿಸಿದ್ದಾರೆ ಅಂತ ಮಾಜಿ ಶಾಸಕ ಹಾಗೂ ಬಿಜೆಪಿ ಟಿಕೆಟ್ ವಂಚಿತ ಎಂಜಿ ಮೋಲೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಲ್ಲದೆ ನಾಳೆ ಬೆಂಬಲಿಗರು ಹಾಗೂ ಸಮಾಜದವರೊಂದಿಗೆ ಚರ್ಚೆಯನ್ನ ಮಾಡಿ ಮುಂದಿನ ನಿರ್ಧಾರವನ್ನ ಕೈಗೊಳ್ತೀನಿ ಅಂತ ಜೆಡಿಎಸ್ ಸೇರ್ಪಡೆ ಬಗ್ಗೆ ಕೂಡ ಪರೋಕ್ಷವಾಗಿ ಸುಳಿವನ್ನ ಕೊಟ್ಟಿದ್ದಾರೆ. ಬಿಜೆಪಿ ಮೊದಲ ಹಂತದ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆದ ಬೆನ್ನಲ್ಲೇ ಸಾಕಷ್ಟು ಕ್ಷೇತ್ರಗಳಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಅದರಲ್ಲಿ ಪ್ರಮುಖವಾಗಿ ಬೀದರ್ ಜಿಲ್ಲಾ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಮಲ್ಲಿಕಾರ್ಜುನ್ ಖೂಬಾಗೆ ಟಿಕೆಟ್ ನೀಡಿರುವಂತಹ ಹಿನ್ನೆಲೆಯಲ್ಲಿ ಬಸವ ಕಲ್ಯಾಣ ಬಿಜೆಪಿಯಲ್ಲಿ ಬಂಡಾಯದ ಬಿಸಿ ಎದ್ದಿದೆ. ಮರಾಠ ಸಮಾಜದ ವತಿಯಿಂದ ಟಿಕೆಟ್ ನೀಡೋದಾಗಿ ಹೇಳಿ ನಿಮ್ಮನ್ನ ಬಿಜೆಪಿಗೆ ಕರೆಸ್ಕೊಂಡು ಅನ್ಯಾಯ ಮಾಡಿದ್ದೀನಿ ಅಂತ ಸ್ವತಃ ಯಡಿಯೂರಪ್ಪ ಅವರೇ ಕ್ಷಮೆಯಾಚಿಸಿದ್ದಾರೆ ಅಂತ ಮಾಜಿ ಶಾಸಕ ಹಾಗೂ ಬಿಜೆಪಿ ಟಿಕೆಟ್ ವಂಚಿತ ಎಂಜಿ ಮೋಲೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಲ್ಲದೆ ನಾಳೆ ಬೆಂಬಲಿಗರು ಹಾಗೆ ಸಮಾಜದವರೊಂದಿಗೆ ಚರ್ಚೆಯನ್ನ ಮಾಡ್ತೀನಿ, ಅದಾದ ನಂತರ ನನ್ನ ಮುಂದಿನ ನಿರ್ಧಾರ ಏನು ಅನ್ನೋದನ್ನ ನಾನು ತಿಳಿಸ್ತೀನಿ ಅನ್ನುವಂಥದ್ದು. ಈ ರೀತಿ ಹೇಳೋ ಮೂಲಕ ಜೆಡಿಎಸ್ ಸೇರ್ಪಡೆ ಬಗ್ಗೆ ಕೂಡ ಸುಳಿವನ್ನ ನೀಡಿದ್ದಾರೆ. ಇಲ್ಲ, ಖೂಬಾ ಅವರು ಏನು ಟಿಕೆಟ್ ಅವರು ಅನೌನ್ಸ್ ಮಾಡಲ್ಲ, ಅದು ಅವ್ರಿಗೆ ಅಸಮಾಧಾನ ಇದೆ. ನಮ್ಮ ಸಮಾಜ ಮರಾಠ ಸಮಾಜ ಅದ್ರ ಬಗ್ಗೆ ಭಾಳ ಭಾಳ ಆಕ್ರೋಶ ಇದೆ. ಬಟ್ ಈಗ ನಾನು ನಿನ್ನೆ ಸಾಯಂಕಾಲ ರಾಜ್ಯದ ಭಾಜಪ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಸಾಹೇಬ್ ಫೋನ್ ಮಾಡಿದ್ರು ನನಗೆ. ಅವರೇ ಹೇಳಿದ್ರು, ಮುಳೆಯವರೇ, ನಿಮ್ಮ ಮೇಲೆ ಅನ್ಯಾಯ ಆಗಿದೆ, ನಾ ಅನ್ಯಾಯ ಸರಿಪಡಿಸ್ತೀನಿ. ಸೊ ಇನ್ನೂ ನನಗೆ ವಿಶ್ವಾಸ ಇದೆ, ಯಡಿಯೂರಪ್ಪ ನನಗೆಲ್ಲ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಲ್ಲ, ನ್ಯಾಯ ಕೊಡ್ತಾರೆ. ಬಟ್ ಈಗ ಯಾವಾಗ ಅವರು ಸರಿಪಡ್ತಾ ಹೇಳ್ತಾರೆ, ನನಗಿನ್ನೇ ಅನ್ನಿಸ್ತದೆ ಅವ್ರು ಟಿಕೆಟ್ ಚೇಂಜ್ ಆಗ್ಬೋದು. ಇಲ್ಲ, ಯಾವ ಟಿಕೆಟ್ನೂ ಚೇಂಜ್ ಆಗ್ಬೋದು, ಇನ್ನೂ 24th ಇದೆ. ಇಲ್ಲ, ಫೈನಲ್ ಇದೆ, ಬಟ್ ಬದಲಾವಣೆ ಇಲ್ಲಂತಿಲ್ಲ. ನನ್ನ ಅನುಭವ ಇದೆ, ನನಗೆ ಯಾವಾಗ 85 ನನ್ನ ಕಾಂಗ್ರೆಸ್ನ ಟಿಕೆಟ್ ತಗೊಂಡ, ಬೇರೆಯವರಿಗೆ ಬಾಬುರಾವ್ ಗುದ್ದಿಗೆಗೆ ಅದು ಟಿಕೆಟ್ ಅನೌನ್ಸ್ ಆಗಿತ್ತು, ಅವ್ರು ಪ್ರಚಾರ ಸಲ್ಲು ಮಾಡಿದ್ರು. 5 ನಿಮಿಷ ಕಡಿಮೆ ಇತ್ತು ಬಿಫಾಮ್ ಹಾಕಲಾಕ, ಆ 5 ನಿಮಿಷದಾಗ ಬಿಫಾಮ್ ನನಸಿತ್ತು. ರಾಜಕೀಯ ಏನೂ ಆಗ್ತದೆ, ಫೈನಲ್ ಇಲ್ಲಂತ ಹೇಳ್ತಾ ಇಲ್ಲ. ಖೋಬಾರ್ ಫೈನಲ್ ಇದೆ, ರಾಷ್ಟ್ರೀಯ ಅದು ಜೆ.ಪಿ. ನಡ್ಡಾ ಅವರು ರಿಲೀಸ್ ಮಾಡ್ಯಾರ, ಅದು ಸಂಶಯಲ್ಲೇ ಇಲ್ಲಂತಾರೆ. ಬಟ್ ಯಡಿಯೂರಪ್ಪ ಮನಸ್ಸಿನಲ್ಲಿ ಈ ಸಮಾಜಕ್ಕೆ ಮುಳೆಯವರು ಅನ್ಯಾಯ ಆಗಿದೆ ಅಂತ ಮನವರಿಕೆ ಆಗಿ ಒಪ್ತಾ ಇದ್ದಾರೆ ಅವರು. ಅನ್ಯಾಯ ಆಗಿದೆ, ನಾನು ಸರಿಪಡಿಸ್ತೀನಿ. ನನಗೂ ಅವ್ರ ಮೇಲೆ ನಂಬಿಕೆ ಇದೆ, ಕೊಡ್ಬೋದಲ್ಲ, ನನಗೇ ಕೊಡ್ಬೇಕಂದಿಲ್ಲ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವಕುಮಾರ್. ವಿಶ್ವಕುಮಾರ್, ಮುಳೆ ಅವರು ಹೇಳ್ತಾ ಇರೋ ಹಾಗೆ ಯಡಿಯೂರಪ್ಪ ಅವರು ಕರೆ ಮಾಡಿ ಮೋಸ ಆಗಿದೆ, ನಿಮ್ಗೆ ಅನ್ಯಾಯ ಆಗಿದೆ, ಸರಿಪಡಿಸ್ತೀನಿ ಅಂತ ಹೇಳಿದ್ರ, ಸರಿಪಡಿಸೋದಾದ್ರೆ ಯಾವ ರೀತಿ ಸರಿಪಡಿಸೋ ಸಾಧ್ಯತೆ ಇದೆ? ಖಂಡಿತ ಅಲ್ಲ ಅಂಕಿತ, ಏನಂತಂದ್ರೆ ಕಳೆದ 2-3 ದಿನಗಳ ಹಿಂದೆ ಅಷ್ಟೇನೆ ಏನೋ ಬಸವ ಕಲ್ಯಾಣದಲ್ಲಿ ಭುಗಿಲೆದ್ದಿರ್ತಕ್ಕಂಥ ಒಂದು ಭಿನ್ನ ಮತಕ್ಕೆ ಇವಾಗ ಒಂದು ಸೊಪ್ಪು ಸುರಿಯುವಂತ ಒಂದು ಕೆಲಸವನ್ನ ಯಡಿಯೂರಪ್ಪನವ್ರು ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಈಗಾಗಲೇ ಮಲ್ಲಿಕಾರ್ಜುನ್ ಖೋಬಾ ಅವರ ಟಿಕೆಟ್ ಅನ್ನ ಬಹಿರಂಗವಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು, ಈಗಾಗಲೇ ಅವರ ಹೆಸರು ಸಹ ಬಿಡುಗಡೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂತಹ ಬಿಜೆಪಿಯಲ್ಲಿ ಸಾಕಷ್ಟು ಭಿನ್ನ ಮತ ಹೇಳ್ಬಹುದು ಅಥವಾ ಭುಗಿಳುವಂತ ಒಂದು ಸಾಧ್ಯತೆ ಇದೆ, ಜೊತೆಗೆ ಬಂಡಾಯ ಹೇಳುವಂತ ಒಂದು ಸಾಧ್ಯತೆಯು ಸಹ ಇದೆ ಎನ್ನಲಾಗ್ತದೆ. ಹೀಗಾಗಿ ನಿನ್ನೆ ಏನು ಮುಳೆ ಅವರು ದೆಹಲಿಯಿಂದ ಬರುವಂತ ಒಂದು ಸಂದರ್ಭದಲ್ಲಿ ಮುಳೆ ಅವರಿಗೆ ನೇರವಾಗಿ ಯಡಿಯೂರಪ್ಪನವರು ಕರೆ ಮಾಡಿ ಮಾತನಾಡಿ ಅವ್ರ ಜೊತೆಗೆ ಒಂದು ಸಮಾಧಾನವನ್ನು ಸಹ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಏನಂತಂದ್ರೆ ಮರಾಠ ಸಮಾಜದವರಿಗೆ ಒಂದು ಬಸವ ಕಲ್ಯಾಣದಿಂದ ಟಿಕೆಟ್ ಅನ್ನು ನೀಡೋದಾಗಿ ಭರವಸೆ ಕೊಟ್ಟು ಅವರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಂಡಿರ್ತಕ್ಕಂಥದ್ದು. ಸೊ ಈ ಒಂದು ಸಂದರ್ಭದಲ್ಲೇನೆ ಏನು ಮಲ್ಲಿಕಾರ್ಜುನ್ ಖೋಬಾ ಅವರಿಗೆ ಟಿಕೆಟ್ ಅನ್ನ ನೀಡಿ ಮರಾಠ ಸಮುದಾಯದವರಿಗೆ ಒಂದು ಮೋಸವನ್ನ ಮಾಡಲಾಗಿದೆ ಅನ್ನೋಂತ ಒಂದು ಮಾಡಲಾಗಿದೆ. ಸೊ ಈ ಒಂದು ಮೋಸವನ್ನ ಸರಿಪಡಿಸೋದಾಗಿಯೂ ಅಂದ್ರೆ ಇವರಿಗೆ ಮಾಡಿರ್ತಕ್ಕಂಥ ಮರಾಠ ಸಮುದಾಯದವರಿಗೆ ವಂಚನೆ ಮಾಡಿರ್ತಕ್ಕಂಥದನ್ನ ಸರಿಪಡಿಸೋದಾಗಿ ಹೇಳಿರ್ತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಇದೀಗ ಏನೋ ಭಾಲ್ಕಿ ಮತ್ತು ಹುಮನಾಬಾದ್ ಎರಡು ಕ್ಷೇತ್ರಗಳಲ್ಲಿ ಇನ್ನೂ ಅಭ್ಯರ್ಥಿಗಳ ಹೆಸರುಗಳನ್ನ ಬಹಿರಂಗ ಆಗಿಲ್ಲ. ಸೊ ಹೀಗಾಗಿ ಭಾಲ್ಕಿ ಕ್ಷೇತ್ರದಿಂದಲೂ ಸಹ ಯಾವುದಾದ್ರೂ ಒಬ್ರು ಮರಾಠ ಸಮುದಾಯದವರನ್ನ ಕೊಡುವಂತ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅಂಕಿತ. ಓಕೆ, ಧನ್ಯವಾದ ವಿಶ್ವಕುಮಾರ್.